ಅವರ ಸೂಸುವಂತೆ ವಾಸವಾಗುತ್ತಿರುವಂತಹ ಗಂಗಣ್ಣುಗಳು ಸ್ವರೂಪಿ ಏನು ಯಾಕೆ ಬಂದ ಇಲ್ಲಿಗೆ? ಏನು ನಿನಗೂ ನಮಗೂ ದ್ವೇಷ? ಮೂರು ಮೂರ್ತಿಗಳ ಅನುಗ್ರಹದಿಂದಾಗಿ ದೇವಪೀಠವನ್ನು ಏರಿದಂತಹ ನಿನಗೆ ಈ ರೀತಿಯಾದಂತಹ ಮರೆವು ಯಾಕಾಯ್ತು ಅಂತ ಯೋಚನೆ ಮಾಡುದು? ಯಾವುದು ದೇವೇಂದ್ರ ಏನ ವೀರೀಶ್ವರಯಾಗ ನಡೀತಾ ಇದೆ. ಪಿತಾನಿಗೆ ಭವಿಷ್ಯವನ್ನು ಕೊಡಬೇಕಾದ ಧರ್ಮ ಅಂತ ನನ್ನ ಪಿತ ಲೋಕದ ಅಧ್ಯಕ್ಷ ಯಾರು? ಲಯಾಧಿಕಾರಿ ಶಿವ ಪರಮೇಶ್ವರ ಮಾಧವನ ಮಗ ವೀರಭದ್ರ ಅಂತ ನನ್ನ ಹೆಸರು. ಈ ಯಾಗ ನಡೆಯುತ್ತಾ ಇದೆ, ಇದನ್ನು ಕೇಳುವುದಕ್ಕಾಗಿ ಬಂದಿದ್ದೇನೆ. ಏನ ನಿಮ್ಮ ಸೊಕ್ಕು? ಏನು ದೇವರಲ್ಲೇ ಬರಚಿ ಈ ಕಾರ್ಯವನ್ನು ನೀವು ಕೈಗೊಂಡಿದ್ದೀರಲ್ಲ, ಇದು ತಪ್ಪು ಅಂತ ಹೇಳುವುದಕ್ಕೆ ನಿನಗೆ ನನಗೆ ಸಂಕಟ ಬಿದ್ದಿದೆ. ಹೌದು, ಆದ್ರೂ ನೀನು ಹೇಳಿಲ್ಲ. ಅವ ಕೊಡುವಂತ ಹವಿಸು ಅದನ್ನು ತಿನ್ನುವುದಕ್ಕಾಗಿ ಓಡೋಡಿಕೊಂಡು ಬಂದೆ. ಏನೋ ಏನು ನಿನಗೆ ಎಲ್ಲಾ ಅಕ್ಷರವನ್ನು ಉಚ್ಚರಿಸಬೇಕು ಅಂತಿಲ್ಲ, ಖಾಲಿ ಈ ಅಂತ ಹೇಳಿದ್ರೆ ಸಾಕು. ಅಲ್ಲಿಯೇ ಬೇರೆ ಯಾವ್ದು ಅಕ್ಷರ ಬೇರೆ ಇಂದ್ರ ಅಂತ ಹೇಳಬೇಕು ಅಂತಿಲ್ಲ, ಈ ಅಂತ ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ರೆ ಸಾಕು. ಅಲ್ಲಿಗೆ ಪಕ್ಕನೆ ಬರ್ತಿ, ಅವರು ಕೊಡುವಂತಹ ಹವಿಸನ್ನು ಉಳುತ್ತಿ, ಹವಿಸುಂಡ ಮಾತ್ರಕ್ಕೆ ನೀನೊಬ್ಬ ಶೂರ ಅಂತ ಆಗ್ತದೇನೋ, ನೀನೊಬ್ಬ ಧೀರ ಅಂತ ಆಗ್ತದೇನೋ. ತಂದೆಯನ್ನು ಮರೆತು ಕೈಗೊಂಡಂತಹ ಈ ಯಾಗ ಅರ್ಥದಲ್ಲಿ ನಿಲ್ಲಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಹೌದಾ? ಇಲ್ಲಿಂದ ಓಡ್ತಿ ಆಗ್ಬೇಕು. ಹಿಂದೆ ಜಾರುವುದು ಹಿಂದೆ ಜಾರುವುದು ಇಲ್ಲ, ತಾನು ಜಾರಿಸಿ ತೋರಿಸಿದ್ರ ಏನೋ
ಹಿಂದೆ ನೀನು ನನ್ನ ಅಪ್ಪನಿಗೆ ಹುಟ್ಟಿದ್ದ ಅಲ್ಲ, ನನ್ನ ಅಪ್ಪನ ಬೇರೆ. ಆದ್ರೆ ನೀನು ಮಾಡುವಂತಹ ಕೃತ್ಯವನ್ನು ನೋಡುವಾಗ ನನಗೂ ಸ್ವಲ್ಪ ಅಲಕ್ಕಿಸುವಂತ ಆಯ್ತು. ನಿರೀಶ್ವರ ಯಾಗ ನಡೆಯುತ್ತಾಗಿದೆ, ಯಾಗ ನಡೆಯುವುದು ಜಾಗ್ರತೆ. ತುಪ್ಪದ ಬಗ್ಗೆ ನೀನು ನೋಡಿದ್ರೆ, ತುಪ್ಪದ ಬಗ್ಗೆ ನೀನು ತಲೆಗೆಡಿಸಿಕೊಳ್ಳಬೇಡ. ಹಂಸಪಾದ ಮತ್ತೊಬ್ಬರು ತಲೆಗಿಟ್ಟರೆ ಏನಾಗ್ತದೆ ಗೊತ್ತಾ? ಅಲ್ಲಿಗೆ ಅಪ್ಪಚ್ಚಿಯಾಗಿ ಹೋಗ್ತದೆ. ನಾನೊಂದು ವಿಷಯ ಹೇಳ್ತೇನೆ, ನಿರೀಶ್ವರ ಯಾಗ ಇದು ನಡೆಯಬಾರದು ಅಂತ ನಾನು ತಡೆಯುವುದಕ್ಕೆ ಬಂದಿದ್ದೇನೆ. ನಿನಗೆ ಹೃದಯ ಉಂಟೇನೋ, ನಿನಗೆ ಭಾಷೆಯ ಸಂತಾನ ಉಂಟ, ಮತ್ತೆ ಇಲ್ಲ ತಿಂದಿದ್ದಿ. ಮುಖ ತೊಳಿಬೇಕು ಅಂತ ಪ್ರಜ್ಞೆ ಇಲ್ಲ, ಎಲ್ಲಾ ಕಡೆ ಮುಖ ತೊಳಿಬೇಕು ಅಂತಿಲ್ಲ. ಈಗ ನಿನ್ನ ಸ್ಥಿತಿ ಹಾಗಾಗುತ್ತಾ ಇದೆ, ಮುಖ ತೊಳೆಯುವುದಕ್ಕೆ ಅವಕಾಶ ಸಿಗಲಿಕ್ಕಿಲ್ಲ. ಹಾಗೆ ನಾನು ಮಾಡಿಬಿಡ್ತೇನೆ. ಬಹುಶಃ ಯಾರೋ ಚೆನ್ನಾಗಿ ತಿನ್ನಿಸಿ ಕಳಿಸಿದ್ದಾರೆ ಅಂತ ಕಾಣ್ತದೆ. ಯಾರ್ಯಾರು ತಿನ್ನಿಸಿ ಮುಗಿಯುವಾಗ ಖಾಲಿ ತೆಗೆದ ಚೆಂಡಿನ ಹಾಗೆ ಬೀಳುವುದೆ ಅಂತ ಕಾಣ್ತದೆ. ಯಾರ್ಯಾರು ತಿನ್ನಿಸಿದ್ದನ್ನು ನಾನು ತಿನ್ನುವುದಿಲ್ಲ, ನನ್ನ ಹಸ್ತಗಳಿಂದಲೇ ನಾನು ತಿನ್ನುವ. ನಿನಗೆ ತಿನ್ನೋಕೆ ಕೊಟ್ಟರೆ ಅದು ನೆನಪೇ ಇರುವುದಿಲ್ಲ. ಎಷ್ಟು ಬೇಕಾದ್ರೂ ತಿನ್ನುತ್ತಿ ಮಗನೇ. ಅವ ಆ ಕಡೆ ಮುಖ ಮಾಡಿದಾಗ ಅವ ಇದ್ದದ್ದನ್ನು ನನ್ನ ಬಗ್ಗೆ ನಿನಗೆ ಎಷ್ಟು ವರ್ಷದಿಂದ ಅನುಭವ ಉಂಟು? ಬಹಳಷ್ಟು ಹೇಳಿಕೊಟ್ಟಲ್ಲೋ. ನಿಮ್ಮ ಮುಖಚರ್ಯೆಯನ್ನು ನೋಡುವಾಗಲೇ ಗೊತ್ತಾಗ್ತದೆ ನೀನು ಇಂಥದ್ದನ್ನೇ ಮಾಡುವವ ಅಂತ. ನಾನೊಂದು ಹೇಳ್ತೇನೆ, ಮುಖ ನೋಡಿ ಲಕ್ಷಣ ಹೇಳುವವರು. ಆ ಒಂದೊಂದು ಸಲ ಲಕ್ಷಣ, ನಿನ್ನ ಸಂಸಾರ ಸಂತಾನವೇ ಲಕ್ಷಣ ಹೇಳುವುದು. ನಾವು ಹಾಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ತರ ನಾವು ಮುಖ ಲಕ್ಷಣವನ್ನು ಹೇಳಬೇಕಾಗ್ತದೆ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಬರುವಾಗ ಯಾರೋ ಹೇಳ್ತಿದ್ರು ಶಕ್ತಿಗಾರ ಶಕ್ತಿಗ, ಈ ಶಕ್ತಿಗಾರ ಸಂತಾನ ಲಕ್ಷಣ ಹೇಳುವ. ಆ ಶಕ್ತಿಗಾರನ ಸಂತಾನವೇ ಲಕ್ಷಣ ಹೇಳುವುದು, ಆ ಲಕ್ಷಣವನ್ನು ಅಲ್ಲಿಗೆ ಮುಗಿಸುವುದು. ಮತ್ತೆ ನೀನು ಹೇಳಿಕೊಂಡು ಬರ್ತಾ ಇದ್ದಿ, ನಾನೊಬ್ಬ ಬಂಟ, ನಾನೊಬ್ಬ ಬಂಟ, ನನ್ನಿಂದ ಏನು ಆಗ್ತದೆ? ಅದು ದಕ್ಷ ಪ್ರಜಾಪತಿ ಪ್ರಜೇಶ್ವರನೇ, ನಾನೊಬ್ಬ ಬಂಟ, ನಾನು ಬ್ರಹ್ಮನ ಮಗ, ನನ್ನಿಂದ ಏನು ಬೇಕಾದ್ರೂ ಮಾಡುವುದಕ್ಕೆ ಸಾಧ್ಯ. ಈಶ್ವರ ಏನು ಅಲ್ಲ ಅಂತ ನೀನು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಈಶ್ವರ ಏನು ಅಂತ ತೋರಿಸುವುದಕ್ಕಾಗಿ ಬಂದಿದ್ದೇನೆ. ಏ ದಕ್ಷ ಪ್ರಜಾಪತಿ, ನಿನ್ನ ಮಗಳು ನಿನ್ನ ಕಣ್ಣ ಮುಂದೆ ಸಾಯುವಾಗ ಕೈ ಚಪ್ಪಾಳೆ ತಟ್ಟಿ ನಗಾಡಿದಂತಹ ನೀಚ ನೀನು. ಅವಳಾಗಿಯೇ ಸತ್ತಿದ್ದಾಳಲ್ವಾ? ಆದ್ರೂ ನೀನು ಹುಟ್ಟಿಸಿದ ತಂದೆ ಹೌದಾ ಅಲ್ವಾ? ನಿನಗೆ ಕರಿಕರ ಎಂಬುದು ಸ್ವಲ್ಪವಾದ್ರೂ ಇರಬೇಕಿತ್ತಲ್ಲ. ಮರ್ಯಾದೆ ಕೊಡದೆ ಹೋದವಳು ಅವತ್ತೇ ಸತ್ತಿದ್ದಾಳೆ. ಏನೋ ಕರ್ಮ ನಿನ್ನ ಮರ್ಯಾದೆ ಸುಟ್ಟದಷ್ಟೆ. ನಿನ್ನಲ್ಲಿ ಹೇಳುವುದು, ನಿನ್ನ ಮಕ್ಕಳು ನಿನ್ನ ಕಣ್ಣ ಮುಂದೆ ಸಾಯುವಾಗ ಮರ್ಯಾದೆ ಮರ್ಯಾದೆ ಅಂತ ಎದೆ ಬಡ್ಕೊಳ್ತಾ ಇದೆಯಲ್ಲ, ಮರ್ಯಾದೆ ಇದ್ರೇನು ಹೋದ್ರೇನು? ಆ ಸಂಬಂಧ ಲೆಕ್ಕ ಮಾಡ್ತೀಯ? ಈಗ ನನ್ನ ಮಗಳ ಗಂಡನ ಮಗ ನೀನು. ಹೌದು. ನೀನು ನನಗೆ ಸಂಬಂಧದಲ್ಲಿ ಏನು ಗೊತ್ತುಂಟ? ಏನು ಏನಾಗ್ಬೇಕು? ಮೊಮ್ಮಗ. ಹೌದಾ? ಏನು ಅವರ ಹೆಸರನ್ನು ಹೇಳಿ ಅವರ ಆದರ್ಶವನ್ನು ಪಾಲಿಸಿ ಯಾರು ಪಾಲಿಸಿ ಬದುಕುವುದಕ್ಕೆ ಸಾಧ್ಯವಿಲ್ಲ. ನಾನವರನ್ನು ಖಂಡಿತವಾಗಿಯೂ ಬಿಡಲಾರೆ. ಆದ್ರೆ ಈ ತಲೆ ನನ್ನ ಕೈಯಲ್ಲಿ ಅನಗತ್ಯ. ಅದಕ್ಕಾಗಿ ಉರಿಯುತ್ತಿದೆ ಕುಂಡಲಲ್ಲಿ ಅಗ್ನಿ, ಅದಕ್ಕೆ ಹಾಕಿ ಇದನ್ನು ಹೋಲಿಸಿ ಸಂತೋಷದ ಸುದ್ದಿಯನ್ನು ತಂದೆಯಲ್ಲಿ ಮುಟ್ಟಿಸುವುದಕ್ಕೆ ಕೈಲಾಸದಲ್ಲಿ